ಥ್ಯಾಂಕ್ ಯು ಆಲ್ ಆಫ್ ಯು ನನಗೋಸ್ಕರ ವೇಟ್ ಮಾಡ್ತಾ ಇರೋದಕ್ಕೆ. ಎಲ್ರು ಊಟ ಮಾಡ್ತಾನೆ ಮಾತಾಡಿದ್ರೆ ಚಂದ ಅನ್ಸುತ್ತಲ್ವಾ? ನಿಮ್ಮೆಲ್ಲರನ್ನೂ ಡೈನಿಂಗ್ ಟೇಬಲ್ ಹತ್ರ ಯಾಕೆ ಅಸೆಂಬಲ್ ಆಗಿ ಅಂತ ಹೇಳಿದೆ ಗೊತ್ತಾ? ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಮೈಸೂರು ಹೋಗ್ತಿದ್ದೀವಿ. ನಮ್ಮವ್ರನ್ನೆಲ್ಲರನ್ನು ಭೇಟಿ ಮಾಡಿ ತುಂಬಾ ದಿನ ಆಯ್ತು ಅಲ್ವಾ? ಜೊತೆಗೆ ನನಗಲ್ಲೊಂದು ಪಬ್ಲಿಕ್ ಮೀಟಿಂಗ್ ಕೂಡ ಇದೆ. ಥ್ಯಾಂಕ್ಸ್ ಡ್ಯಾಡ್. ಪ್ರವಳಿಕಾ ಮತ್ತೆ ನಾನು ಯಾವಾಗ್ಲಿಂದನೋ ಅನ್ಕೋತಿದ್ವಿ ಹೋಮ್ ಟೌನ್ಗೆ ಹೋಗ್ಬೇಕು ಅಂತ. ನಾವ್ ಇವಾಗ್ಲೇ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೋತೀವಿ ಡ್ಯಾಡಿ. ಕಮ್ ಬ್ರೋ. ಅರೇ ಪ್ರವಳಿಕಾ, ಫಿನಿಶ್ ಯುವರ್ ಫುಡ್ ಫಸ್ಟ್. ಇಲ್ಲ ಇಲ್ಲ ಇಲ್ಲ, ಮೈಸೂರ್ಗೆ ಹೋಗ್ಬೇಕು ಅಂದ ತಕ್ಷಣ ಸಂತೋಷದಲ್ಲೇ ನನ್ನ ಹೊಟ್ಟೆ ತುಂಬೋಯ್ತು. ಪ್ರವಳಿಕಾ ಬಾ. ಯಾವತ್ತೂ ಇಲ್ದೇ ಇರೋದು ಇವತ್ತು ಯಾಕೆ ಹೋಗ್ಬೇಕು ಅನ್ಕೋತಾ ಇದ್ದೀರಾ? ಯಾಕೆ ಹೋಗ್ತಿದ್ದೀವಿ ಅಂತ ಹೇಳಲಿಲ್ಲ ಅಂದ್ರೆ ಬರಲ್ವಾ? ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀವಿ, ರೆಡಿಯಾಗಿರೋ. ಮಧು, ನಾಳೆ ಬೆಳಗ್ಗೆ ನಾನು ಡೈರೆಕ್ಟ್ ಆಗಿ ಮನೆಗೆ ಬರ್ಲಾ ಇಲ್ಲ ನೀನೇ ಮನೆ ಹತ್ರ ಬಂದು ನನ್ನ ಪಿಕಪ್ ಮಾಡ್ತೀಯಾ? ಏನಕ್ಕೆ? ನಾನು ನಿನ್ ಜೊತೆನೆ ಬರ್ಬೇಕಲ್ವಾ? ಸಾರಿ, ನೀನ್ ನನ್ ಜೊತೆ ಬರ್ತಾ ಇಲ್ಲ. ನಾನ್ ಮಾತ್ರ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಅಂದ್ರೆ ಹಾಗಾದ್ರೆ ನಾನ್ ಯಾರು? ತಿಲೋತ್ತಮ್ಮ ಪ್ಲೀಸ್, ನೀನು ಕೂಡ ಮಮತನ್ ತರ ಆಡ್ಬೇಡ. ಆ ಅನ್ನ ಬಡ್ಸು. ಅಲ್ಲಿ ಪಬ್ಲಿಕ್ ಮೀಟಿಂಗ್ ಇದೆ, ನೀನ್ ನನ್ ಜೊತೆ ಬಂದ್ರೆ ಅದೇ ಜಗಳ ರಿಪೀಟ್ ಆಗುತ್ತೆ. ಅದ್ ನನ್ಗಿಷ್ಟ ಇಲ್ಲ. ನಮ್ಮಿಬ್ಬರಿಗೂ ಕೂಡ ಅದು ಒಳ್ಳೇದಲ್ಲ. ನೀನು ಇಲ್ಲೇ ಇದು ಆಫೀಸ್ ಕೆಲಸ ನೋಡ್ಕೊ, ಏನಾದರೂ ಇದ್ರೆ ಕಾಲ್ ಮಾಡ್ತೀನಿ. ಆಫೀಸ್ ವರ್ಕ್ ಮಾಡೋದಕ್ಕೆಲ್ಲ ನಾನು ಬೇಕು, ಆದರೆ ನಿನ್ ಜೊತೆ ಬರೋದಕ್ಕೆ ಮಾತ್ರ ನಾನು ಬೇಡವಾ? Bye.